ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ಗೆ ಶಂಕುಸ್ಥಾಪನೆ. ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ನೂತನ ಟರ್ಮಿನಲ್ಗೆ ಶಂಕುಸ್ಥಾಪನೆ ಸಮಾರಂಭವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ರಾಷ್ಟ್ರವ್ಯಾಪಿ ಪ್ರಗತಿಗೆ ಸರ್ಕಾರದ ಸಮರ್ಪಣೆಯನ್ನು ಒತ್ತಿ ಹೇಳುತ್ತಾ, ಮಾರ್ಚ್ 10 ಭಾನುವಾರದಂದು ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ವಿಮಾನ ನಿಲ್ದಾಣದ ನವೀಕರಣದಿಂದ ಮೂಲಸೌಕರ್ಯ ವರ್ಧನೆಯವರೆಗಿನ ವಿವಿಧ ಉಪಕ್ರಮಗಳನ್ನು ಎತ್ತಿ ತೋರಿಸಿದರು. ರಾಷ್ಟ್ರದಾದ್ಯಂತ ಬೆಳವಣಿಗೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ನಡೆಯುತ್ತಿರುವ ಅಭಿವೃದ್ಧಿ ಯೋಜನೆಗಳೊಂದಿಗೆ ಸರ್ಕಾರದ ಪ್ರಯತ್ನಗಳು ಕೇವಲ ಘೋಷಣೆಗಳನ್ನು ಮೀರಿ ವಿಸ್ತರಿಸುತ್ತವೆ. ರೈಲ್ವೆ ನಿಲ್ದಾಣಗಳು, ರೈಲು ಮಾರ್ಗಗಳ ನಿರ್ಮಾಣ ಮತ್ತು ಹೊಸ ಶಿಕ್ಷಣ ನೀತಿ ಮತ್ತು ಕಿಸಾನ್ ಸಮ್ಮಾನ ಯೋಜನೆಯಂತಹ ಪ್ರಮುಖ ನೀತಿಗಳ ಅನುಷ್ಠಾನ ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಅನುವು ಮಾಡಿಕೊಡುವ ವಾತಾವರಣವನ್ನು ಸೃಷ್ಟಿಸುವ ಮಹತ್ವವನ್ನು ಪ್ರಧಾನಿ ಮೋದಿ ಒತ್ತಿ ಹೇಳಿದರು. ಈ ಸಂದರ್ಭದ ಮಹತ್ವದ ಕುರಿತು ಮಾತನಾಡಿದ ಪ್ರಧಾನಿ ಮೋದಿ, ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಬೆಳಗಾವಿಯಂತಹ ಸಣ್ಣ ನಗರಗಳಲ್ಲಿ ಅವಕಾಶಗಳನ್ನು ಗುರುತಿಸಲು ಸರ್ಕಾರದ ಗಮನವನ್ನು ಒತ್ತಿ ಹೇಳಿದರು. ಕಬ್ಬಿನ ಬೆಳೆಗಳಿಂದ ಎಥೆನಾಲ್ ಮತ್ತು ಬಯೋಗ್ಯಾಸ್ ಉತ್ಪಾದನೆಗೆ ಕಾರಣವಾಗುವ ತಂತ್ರಜ್ಞಾನದಲ್ಲಿನ ಪ್ರಗತಿಯನ್ನು ಉಲ್ಲೇಖಿಸಿ ಅವರು ಉದ್ಯೋಗಾವಕಾಶಗಳ ಸೃಷ್ಟಿ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಉಪಕ್ರಮಗಳಿಗೆ ಒತ್ತು ನೀಡಿದರು. ಶಿಲಾನ್ಯಾಸ ಸಮಾರಂಭವು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿದೆ. ಇದು ಹೊಸ ಟರ್ಮಿನಲ್ ನಿರ್ಮಾಣದೊಂದಿಗೆ ರೂಪಾಂತರಕ್ಕೆ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರು ಇದೇ ರೀತಿಯ ಯೋಜನೆಗಳನ್ನು ದೇಶಾದ್ಯಂತ 15 ಇತರ ವಿಮಾನ ನಿಲ್ದಾಣಗಳಲ್ಲಿ ಏಕಕಾಲದಲ್ಲಿ ಉದ್ಘಾಟಿಸಿದರು. ರಾಷ್ಟ್ರವ್ಯಾಪಿ ವಾಯು ಸಂಪರ್ಕವನ್ನು ಹೆಚ್ಚಿಸುವ ಸರ್ಕಾರದ ಬದ್ಧತೆಯನ್ನು ಪ್ರದರ್ಶಿಸಿದರು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬೆಳಗಾವಿಯ ಐತಿಹಾಸಿಕ ಮಹತ್ವ ಮತ್ತು ರಾಷ್ಟ್ರೀಯ ಭದ್ರತೆಗೆ ಅದರ ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವುದರೊಂದಿಗೆ ಸ್ಥಳೀಯ ಮುಖಂಡರು ಪ್ರಗತಿಯ ಭಾವನೆಯನ್ನು ಪ್ರತಿಧ್ವನಿಸಿದರು. ಅವರು ಇಸ್ರೋ, ಚಂದ್ರಯಾನ ಮತ್ತು ರಕ್ಷಣಾ ಮುಂತಾದ ಕೈಗಾರಿಕೆಗಳಿಗೆ ಜಿಲ್ಲೆಯ ಕೊಡುಗೆಯನ್ನು ಒತ್ತಿ ಹೇಳಿದರು. ಅಂತಹ ಪ್ರಯತ್ನಗಳನ್ನು ಸುಗಮಗೊಳಿಸುವಲ್ಲಿ ಅದರ ಹೆಮ್ಮೆಯನ್ನು ಒತ್ತಿ ಹೇಳಿದರು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಬೆಳಗಾವಿಯಲ್ಲಿ ವಿಶೇಷ ವಿನ್ಯಾಸ ಮಾಡಲಾಗಿದೆ ಎಂದರು. ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿನ ಹೊಸ ಟರ್ಮಿನಲ್ ಲಿಫ್ಟ್ಗಳು, ವಿಸ್ತರಿತ ಪಾರ್ಕಿಂಗ್ ಮತ್ತು ಸುಧಾರಿತ ವಿಮಾನ ಮೂಲಸೌಕರ್ಯ ಸೇರಿದಂತೆ ಸುಧಾರಿತ ಸೌಲಭ್ಯಗಳನ್ನು ನೀಡುವ ಮೂಲಕ ಪ್ರಯಾಣಿಕರ ಅನುಭವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 230 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಯೋಜನೆಗೆ ಈಗಾಗಲೇ ಟೆಂಡರ್ ನೀಡಲಾಗಿದ್ದು, ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಗುಣಮಟ್ಟಕ್ಕೆ ಅನುಗುಣವಾಗಿ ವಿಮಾನ ನಿಲ್ದಾಣವು ರೂಪಾಂತರಗೊಳ್ಳಲಿದೆ. ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಸಿವಿಲ್ ನಿರ್ಮಾಣ ಕಾಮಗಾರಿಯ ಗುತ್ತಿಗೆಯನ್ನು ಕೆಎಂವಿ ಪ್ರಾಜೆಕ್ಟ್ಸ್ 220 ಕೋಟಿಗೆ ಪಡೆದುಕೊಂಡಿದೆ. ಮುಂಬರುವ ಟರ್ಮಿನಲ್ 4 ಏರೋಬ್ರಿಡ್ಗಳನ್ನು ಹೊಂದಿದ್ದು, ಗರಿಷ್ಠ ಅವಧಿಯಲ್ಲಿ 1200 ಆಗಮನ ಮತ್ತು 1200 ನಿರ್ಗಮನ, ವಿಮಾನ ನಿಲ್ದಾಣದ ನಿರ್ವಹಣೆ ಸಾಮರ್ಥ್ಯವನ್ನು 2400 ಪ್ರಯಾಣಿಕರಿಗೆ ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಒಮ್ಮೆ ಕಾರ್ಯಾಚರಣೆಯಾದರೆ ಆಗಮನವನ್ನು ನಿರ್ವಹಿಸಲು ಅಸ್ತಿತ್ವದಲ್ಲಿರುವ ಟರ್ಮಿನಲ್ ಅನ್ನು ಮರುರೂಪಿಸಲಾಗುತ್ತದೆ. ಆಯ್ನ ಸಲಹೆಗಾರರು ಲ್ಯಾಂಡ್ರಮ್ ಮತ್ತು ಬ್ರೌನ್, ಈ ವಿಸ್ತರಣೆಯು 2037ರವರೆಗೆ ವಾರ್ಷಿಕ 2.0 ಮಿಲಿಯನ್ ಪ್ರಯಾಣಿಕರ ಟ್ರಾಫಿಕ್ ಬೇಡಿಕೆಯನ್ನು MPPA ನಿಭಾಯಿಸಲು ವಿಮಾನ ನಿಲ್ದಾಣವನ್ನು ಶಕ್ತಗೊಳಿಸುತ್ತದೆ ಎಂದು ಊಹಿಸುತ್ತಾರೆ. ಶ್ರೀಮತಿ, ಬೆಳಗಾವಿಯನ್ನು ಪ್ರತಿನಿಧಿಸುವ ಸಂಸದೆ ಮಂಗಳಾ ಅಂಗಡಿ ಅವರು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವ ಯೋಜನೆಗಳಿಗೆ ಒತ್ತು ನೀಡಿದರು. ರಸ್ತೆ ವಿಸ್ತರಣೆ ಮತ್ತು ಹೆಚ್ಚಿದ ವಿಮಾನ ದಟ್ಟಣೆಯನ್ನು ಪರಿಣಾಮಕಾರಿಯಾಗಿ ಸರಿಹೊಂದಿಸುವ ಉದ್ದೇಶದಿಂದ ಸಾಕಷ್ಟು ಪಾರ್ಕಿಂಗ್ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ಮುಂಬರುವ ಉಪಕ್ರಮಗಳನ್ನು ಅವರು ಹೈಲೈಟ್ ಮಾಡಿದರು. ಶೀಘ್ರದಲ್ಲೇ ಬೆಳಗಾವಿ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಏರಿಸುವ ನಿಟ್ಟಿನಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುವ ಬದ್ಧತೆಯನ್ನು ಅಂಗಡಿ ವ್ಯಕ್ತಪಡಿಸಿದರು. ಇದಕ್ಕೆ ಸೇರಿಸುತ್ತಾ ಕಡಾಡಿ ಪ್ರದೇಶದ ಐತಿಹಾಸಿಕ ಮಹತ್ವವನ್ನು ಗಮನಿಸಿದರು. ವಿಶೇಷವಾಗಿ 200 ವರ್ಷಗಳ ಕಿತ್ತೂರು ವಿಜಯೋತ್ಸವದ ಬೆಳಕಿನಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಐತಿಹಾಸಿಕ ವ್ಯಕ್ತಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಸ್ಥಾಪನೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಅವರು ಬಹಿರಂಗಪಡಿಸಿದರು. ಈ ಪ್ರದೇಶದ ಶ್ರೀಮಂತ ಪರಂಪರೆ ಮತ್ತು ಭಾರತೀಯ ಇತಿಹಾಸಕ್ಕೆ ಕೊಡುಗೆಗಳನ್ನು ಒತ್ತಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು, ಸರ್ಕಾರಿ ಪ್ರತಿನಿಧಿಗಳು ಮತ್ತು ವಿಮಾನ ನಿಲ್ದಾಣದ ಅಧಿಕಾರಿಗಳು ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಿದ್ದು, ಆಧುನೀಕರಿಸಿದ ಬೆಳಗಾವಿ ವಿಮಾನ ನಿಲ್ದಾಣದ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಸಹಕಾರಿ ಪ್ರಯತ್ನವನ್ನು ಸೂಚಿಸಿದರು. ಈ ಪ್ರದೇಶವು ಪ್ರಗತಿ ಮತ್ತು ಸಂಪರ್ಕದಿಂದ ಗುರುತಿಸಲ್ಪಟ್ಟ ಭವಿಷ್ಯದತ್ತ ನೋಡುತ್ತಿರುವಾಗ
ಅಡಿಪಾಯ ಹಾಕುವ ಸಮಾರಂಭವು ಈ ಆಶಯಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಸಂಕೇತಿಸುತ್ತದೆ.